ನೀವೇನಿಲ್ಲಿ? ನೀವೇನಿಲ್ಲಿ? ಇದು ನಮ್ಮನೆ. ಅಮ್ಮ 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 ಯಾರಪ್ಪ ಯಾರ್ ನೀನು ಏನಿದು ಇದು ಫೈನ್ ಅಕ್ಕಿ ಇದನ್ ತಿಂದ್ರೆ ಸಿಂಹದ ತರ ಶಕ್ತಿ ಬರುತ್ತಂತೆ ಅಕ್ಕಿನ ನಮ್ಮನೆಗೆ ಯಾಕೆ ತಗೊಂಡ್ಬಂದಿದ್ಯಾ ಯಾರ್ ನೀನು ದಾನಪ್ಪ ಅವರು ನನ್ನನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಈ ಅಕ್ಕಿನ ನೇತ್ರಾತ್ಗೆ ಮನೆ ಕೊಟ್ಬ ಅಂತ ಹೇಳಿದ್ರು ಈ ಅಕ್ಕಿ ತರೋದಕ್ಕೆ ನಮ್ಮ ಸಾಹೇಬರೇ ಸಿಟಿಗೆ ಹೋಗಿದ್ರು ಗೊತ್ತಾ ಅಕ್ಕಿಗೆ ನಮಗ್ ಬರಗಾಲ ಬಂದಿಲ್ಲ ತಗೊಂಡೋಗ್ ಮೊದ್ಲಗ್ನ ಅಕ್ಕಿನೂ ದೇವ್ರು ದುಡ್ಡು ದೇವ್ರು ಮನೆವರೆಗೂ ಬಂದಿರೋದನ್ನ ಬೇಡ ಅಂತ ಹೇಳಬಾರ್ದು ದೇವುಗಳು ಕೊಟ್ಟಿದ್ನ ನಮ್ ಎಡ್ಗಣ್ಣಲ್ಲೂ ನೋಡಲ್ಲ ತಗೊಂಡೋಗತ್ನ ಇದ್ರಲ್ಲಿ 5 ಕೆಜಿ ಅಕ್ಕಿ ಇದೆ ದಾನಪ್ಪನವರು ಈ ಮನೆ ಬಗ್ಗೆ ಕ್ವಿಂಟಲ್ ಗಟ್ಟಲೆ ಪ್ರೀತಿ ಇಟ್ಕೊಂಡವ್ರೆ ಆದ್ರೆ ಅದನ್ನ ಮನ್ಸಲ್ಲಿ ಇಟ್ಕೊಂಡವ್ರೆ ಗೊತ್ತಾ ಅಸೈವಾಗ್ ಮಾತಾಡ್ಬೇಡಪ್ಪ ದಯವಿಟ್ಟು ತಗೊಂಡೋಗಪ್ಪ ನೀವು ತಿನ್ನೋ ಅಕ್ಕಿ ರೇಟು 38 ರೂಪಾಯಿ ಅಂತೆ ಅದ್ರಲ್ಲಿ ಅದೇನೋ ಇರಲ್ಲ ಅಂದ್ರು ಹಾ ವಿಟಮಿನ್ ವಿಟಮಿನ್ ಇರಲ್ವಂತೆ ಇದು ಫೈನ್ ಕ್ವಾಲಿಟಿ ಅಕ್ಕಿ ಅಂತೆ ಜಿಂಕೆ ಬ್ರ್ಯಾಂಡು 70 ರೂಪಾಯಿ ಅಂತೆ ನೇತ್ರಾತ್ಗೆ ಇದನ್ನ ತಿನ್ಬೇಕಂತೆ ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕಂತೆ ನಮ್ಮ ಸಾಹೇಬ್ರು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮ ಮಗಳನ್ನ ನಿನ್ ಕೈ ಮುಗಿತೀನಿ ಮೊದಲು ಇದನ್ನ ತಗೊಂಡೋಗಪ್ಪ ಅಕ್ಕಪಕ್ಕದವ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ ದಾನಪ್ಪನವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವ್ರೇನ್ ಕಡಿಮೆ ಮಾಡಿದ್ದಾರೆ ನಿಮ್ಮಳಿ ಅಂದ್ರು ಈ ಅಕ್ಕಿ ತಗೊಳ್ಳಿ ಅನ್ನ ಮಾಡಿ ನೋಡಿ ಚೆನ್ನಾಗ್ ಬಂದ್ರೆ ಹೇಳಿ ಮತ್ತೆ ಮೂಟೆಗಟ್ಲೆ ಬರುತ್ತೆ 70 ರೂಪಾಯಿ ಇದು ನಿನಗೆ ನಡಿ ಇದನ್ನ ತಗೊಂಡೋಗಿ ನಿಮ್ ದಾನಪ್ಪನಿಗೆ ಕೊಟ್ಬಿಡಪ್ಪ ಬಡತನ ಬಡತನ ಅಂದ್ರೆ ಬೀದಿಲೋಗ ನಾಯಿನೂ ಸಹಾಯ ಮಾಡ್ತೀನಿ ಅನ್ನತ್ತೆ ಯಾಕಪ್ಪ ಯಾಕೆ ದೇವ್ರೆ ನಮ್ಗಿಷ್ಟು ಕಷ್ಟ ಏನ್ ಮಾಡಿದೀವಿ ನಾವು ನಿನಗೆ ಯಾಕೆ ನಮ್ಗಿಷ್ಟು ಕಷ್ಟ ಲೆಕ್ಕಾಚಾರನೇ ನನಗೆ ಅರ್ಥ ಆಗ್ತಾ ಇಲ್ಲ ಈ ಭೂಮಿ ಮೇಲೆ ಹಸುನೂ ಸೃಷ್ಟಿ ಮಾಡಿದ್ಯ ಹುಲಿನೂ ಸೃಷ್ಟಿ ಮಾಡಿದ್ಯ ಆದ್ರೆ ಎಲ್ರಿಗೂ ಹಾಲು ಕೊಡುವಂತ ಹಸು ಹುಲಿ ಬಾಯಲ್ಲಿ ಸಿಕ್ಕು ದುರಂತವಾಗಿ ಸಾಯೋ ಹಾಗೂ ಮಾಡಿದ್ಯ ಯಾಕಪ್ಪ ಹೇಗೆ ಮಾಡಿದೆ ಈ ಮನೇಲಿ ಹಸುನೂ ಇದೆ ರಕ್ತ ಬೇಡ ಹುಲಿನೂ ಇದೆ ನನ್ನ ಪಾಲಿಗೆ ನನ್ನ ಮೊಮ್ಮಗ ಸಮುದ್ರ ಇನ್ನೂ ಹಸುಗೂಸು ನನಗೆಲ್ಲ ಗೊತ್ತಾಗತ್ತೆ ಆದ್ರೂ ನಾನು ಬಾಯಿ ಬಿಡೋ ಹಾಗಿಲ್ಲ ತ್ರಿಶಲಾದೇವಿ ಹೆಸರು ಕೇಳಿದ ಕೂಡಲೇ ನನ್ನ ಕಣ್ಣಲ್ಲಿ ರಕ್ತ ಬಂದ ಹಾಗಾಗತ್ತೆ ಅವಳನ್ನ ಈ ಮನೆ ಸೊಸೆಯಾಗಿ ಯಾಕೆ ಮಾಡ್ದಿಯಪ್ಪ ನೀನ್ ತಪ್ಪು ಮಾಡಿಬಿಟ್ಟಿಯಪ್ಪ ತಪ್ಪು ಮಾಡಿಬಿಟ್ಟೆ ತಪ್ಪು ಮಾಡೋ ನೀನು ಶಿಕ್ಷೆ ಅನುಭವಿಸೋಳು ನಾನು ದೇವ್ರಿ ಈ ಮನೆಯಲ್ಲಿ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ನೀನೇ ಬಂದು ನನ್ನ ಮನಸ್ಸಿಗೆ ನೆಮ್ಮದಿ ಕೊಡಬೇಕಪ್ಪ ಅಜ್ಜಿ ಅಜ್ಜಿ ಹಾಲು ಹಣ್ಣು ತಂದಿದ್ದೀನಿ ಮೊದಲು ಮಾತ್ರೆ ಕೊಡ್ತೀನಿ ಆಮೇಲೆ ಹಾಲು ಕುಡಿಯಿರಿ
ನಾನ್ ಮನಸ್ಸಿನಲ್ಲಿ ದೇವ್ರ ಧ್ಯಾನ ಮಾಡ್ತಿದ್ದೆ. ನೀನ್ ಬಂದು ಮಾತ್ರೆ ಮಸಿ ಅಂತ ಎಲ್ಲ ಹಾಳ್ ಮಾಡಿಬಿಟ್ಟೆ. ಕ್ಷಮ್ಸಿ ಅಜ್ಜಿ, ನನಗೆ ಗೊತ್ತಾಗ್ಲಿಲ್ಲ. ಹೇಗ್ ಗೊತ್ತಾಗುತ್ತೆ? ಯತ ರಾಜ ತತ ಪ್ರಜಾ. ನಿನಗೆ ಕೆಲ್ಸ ಕೊಟ್ಟಿರೋಳಿ ಹಾಗೋ ನೀನು ಹಾಗೆ. ಅಯ್ಯೋ ಅಜ್ಜಿ, ನಾನ್ ಇದನ್ನ ಕೆಲ್ಸ ಅಂತ ಯಾವತ್ತೂ ಅನ್ಕೊಂಡೇ ಇಲ್ಲ, ಪುಣ್ಯ ಅಂತ ಅನ್ಕೊಂಡಿದ್ದೀನಿ. ದೊಡ್ಡೋರ್ ಸೇವೆ ಮಾಡೋದು ಒಂದು ಭಾಗ್ಯ ಅನ್ಸುತ್ತೆ ನಂಗೆ. ನಿನ್ನ ಸೇವೆ ಉಪಚಾರ ನನಗೆ ಯಾವುದು ಬೇಕಾಗಿಲ್ಲ. ತ್ರಿಶಲ ನಿನ್ನನ್ನು ಯಾಕೆ ಇಲ್ಲ ಕರೆಸಿದಾಳೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಮಾತ್ರೆ ಮಣ್ಣು ಮಸಿ ಏನು ಬೇಕಾಗಿಲ್ಲ. ನೀ ಕೊಟ್ಟ ಮಾತ್ರೆಗಳೆಲ್ಲ ನನಗೆ ಪಿಂಡ ನುಂಗ್ದಾಗ ಆಗ್ತಾ ಇದೆ. ಅಜ್ಜಿ, ನೀವ್ ಮೊದ್ಲು ಹುಷಾರಾಗ್ಬೇಕು. ನಿಮ್ ಕಾಲ್ ನೋವು ಕಮ್ಮಿ ಆಗ್ಬೇಕೋ ಬೇಡವೋ? ನೀನು ಮೊದ್ಲು ಎತ್ತಡಿ, ನನ್ನ ಕಣ್ಣೆದ್ರಿಗೆ ಹೆಚ್ಚೋತಿರ್ಬೇಡ. ಆಗ್ಲಿಂದ ಸಿಟ್ಟು ಮಾಡಿ ಹೇಳ್ತಾನೆ ಇದ್ದೀನಿ, ನಾಚಿಕೆ ಆಗಲ್ವಾ ನಿನ್ಗೆ? ನೀವೇನಾದ್ರೂ ಹೇಳಿ ಅಜ್ಜಿ, ನಾನೊಂಚೂರು ಬೇಜಾರು ಮಾಡ್ಕೊಳ್ಳಲ್ಲ. ನೀವೇನಾದ್ರೂ ನಂಗೆ ಆಶೀರ್ವಾದ ಇದ್ದಂಗೆ. ಆದ್ರೆ ಒಂದ್ ಮಾತು, ಕೋಪ ಮಾಡ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡದೆ ಇರಬೇಡಿ. ನೀವ್ ಮಾತ್ರೆ ನುಂಗ್ಲೇಬೇಕು ಅಜ್ಜಿ, ನಿಮ್ ದಮ್ಮಯ್ಯ ಅಂತೀನಿ. ಪ್ಲೀಸ್ ಮಾತ್ರೆ ನುಂಗಿ ತಗೊಳ್ಳಿ. ತಗೊಳ್ಳಿ ಅಜ್ಜಿ, ಮಾತ್ರೆ ನುಂಗಿ ಪ್ಲೀಸ್ ಅಜ್ಜಿ. ಗೊತ್ತಾಯ್ತು ಬಿಡಿ, ನಾನು ಇಲ್ಲಿಂದ ಹೋದ್ರೆ ನೀವು ನುಂಗ್ತೀರಾ ಅಲ್ವಾ? ಸರಿ, ನಾನು ಈ ರೂಮಿಂದ ಹೋಗ್ತೀನಿ. ಮಾತ್ರೆ ತಗೊಂಡು ಹಾಲು ಕುಡೀರಿ. ತ್ರಿಶಿಲಾದೇವಿ ಇವಳ ಕೈಲಿ ಹಣ್ಣು ಹಾಲು ಕಳಿಸಿದಾಳೆ, ನಾನದನ್ ತಿನ್ಬೇಕು. ಇದ್ರಲ್ಲಿ ಅವ್ರ ವಿಷ ಹಾಕೇ ಇರ್ತಾರೆ. ಮೊದಲು ಈ ನೇತ್ರಾವತಿಗೆ ಪಾಠ ಕಲಿಸ್ಬೇಕು. ಹ, ಒಂದು ಗತಿ ಕಾಣಿಸ್ಬೇಕು. ಹ, ಸರ್ ಒಂದ್ ನಿಮಿಷ. ನೋಡಿ ನೇತ್ರಾವತಿಯವರೇ, ನನಗೆ ನಮ್ಮ ಅಜ್ಜಿ ಅಂದ್ರೆ ಪ್ರಾಣ. ಅವ್ರನ್ನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ತುಂಬಾ ಒಳ್ಳೆಯವ್ರು ಕೂಡ. ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು, ಗೊತ್ತಾಯ್ತಾ? ಯಾಕಂದ್ರೆ ಅವ್ರಿಗೆ ಬೇಜಾರಾದ್ರೆ ನಾನು ಸುಮ್ಮನೆ ಇರಲ್ಲ. ಸರಿ ಸರ್, ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ವೆರಿ ಗುಡ್ ಸರ್. ಸರ್ ಏನು? ಮನೆಯಲ್ಲಿ ಎಲ್ಲರೂ ಪರಿಚಯ ಆಯ್ತು, ಎಲ್ರ ಹೆಸರು ಗೊತ್ತಾಯ್ತು, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್. ಸಮುದ್ರ ಅಂತ ನನ್ನ ಹೆಸರು. ಓ, ಸಮುದ್ರ. ಸಮುದ್ರ ನೀರು ಅಂದ್ರೆ ಮಂಜುನಾಥ್ ಸ್ವಾಮಿಗೆ ತುಂಬಾ ಇಷ್ಟ, ಅದಕ್ಕೆ ಅವನ ತಲೆ ಮೇಲೆ ಗಂಗೆ ಇರೋದು. ನೀವು ನಮ್ಮ ಅಜ್ಜಿಗೆ ಒಳ್ಳೆ ಜೋಡಿರಿ. ಅವ್ರಿಗೂ ಈ ಪುರಾಣ ಪುಣ್ಯದ ಕಥೆಗಳು ಅಂದ್ರೆ ತುಂಬಾ ಇಷ್ಟ. ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ. ಸಮುದ್ರ ಸರ್. ಸಮುದ್ರ ಅನ್ನೇ ಸಾಕು. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಯಾವ ವಿಷಯದಲ್ಲಿ? ಅವತ್ತು ನೀವು ಹೇಳಿದ್ರಿಂದ ನನ್ನ ಫ್ರೆಂಡ್ ಉಷಿನ್ ಮದ್ವೆ ತಪ್ಪಿತು. ಅವಳು ದೊಡ್ಡ ಸಂಕಟದಿಂದನೇ ಪಾರಾದ್ಲು. ಆ ಮದ್ವೆ ಏನಾದ್ರೂ ನಡೆದಿದ್ರೆ ಅವಳ ಜೀವನ ಪೂರ್ತಿ ಸತ್ತು ಸತ್ತು ಬದುಕಬೇಕಿತ್ತು. ಕಣ್ಣೀರಲ್ಲೇ ಕೈ ತೊಳಿಬೇಕಿತ್ತು ಸರ್, ಅದಕ್ಕೆ ಥ್ಯಾಂಕ್ ಯು ಅಂದೆ. ಹಾಗೆ ಸಾರಿ ಕೂಡ. ಸಾರಿನಾ? ಯಾಕೆ? ಅವತ್ತು ನಿಮ್ಮನ್ನ ನೋಡಿದಾಗ ಹೊಡೆದಾಡೋರು ಗಾಯ ಮಾಡೋರು ಅನ್ಕೊಂಡಿದ್ದೆ. ಆದ್ರೆ ನೀವ್ ಹಾಗಲ್ಲ ಸರ್, ತುಂಬಾ ಒಳ್ಳೆಯವರು. ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಸಾರಿ. ನನ್ನ ಬಗ್ಗೆ ಯಾರೇನಂತಾರೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅನ್ನೋರು ಅಂದೇ ಅಂತಾರೆ. ಹೆಣ್ಣಿಗೆ ಎಲ್ಲೇ ಅನ್ಯಾಯ ಆದ್ರೂ ನಾನ್ ಸಹಿಸ್ಕೊಳ್ಳೋದಿಲ್ಲ. ಎಲ್ಲೇ ತಪ್ಪು ನಡೆದ್ರು ನಾನು ಅದನ್ನ ಸರಿಪಡಿಸೋವರೆಗೂ ಸುಮ್ಮನೆ ಬಿಡಲ್ಲ. ಎನಿವೆ, ನೀವು ಹೊರಡಿ. ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು ನಮ್ಮಜ್ಜಿ. ಹ್ಮ್.
ಹೂಗೆ ಆ ಹೂವನ್ ಮುಡ್ಸಿರೋ ಮೊದಲನೇ ಅವಳು ನಾನೇ ಇರ್ಬೇಕು. ಥ್ಯಾಂಕ್ಸ್ ಮಿಂಚು. ಹೌದು, ನೀನೇನ್ ಮಾಡ್ತಿದ್ಯಾ? ಈ ಕೆಲ್ಸ ಮಾಡಕ್ ನಮ್ಮನೇಲಿ ಜನ ಇದ್ದಾರೆ. ನಿನ್ ಕೆಲ್ಸ ಏನಿದ್ರು ನಮ್ಮ ಅಜ್ಜಿನ್ ನೋಡ್ಕೊಳ್ಳೋದು ಅಷ್ಟೇ. ಅದ್ ಹಾಗಲ್ಲ ಮಿಂಚು, 11 ಗಂಟೆಗೆ ಅಜ್ಜಿಗೆ ಸಂಬಂಧಪಟ್ಟ ಕೆಲ್ಸ ಎಲ್ಲ ಮುಗ್ದೋಯ್ತು, ಇನ್ 1 ಗಂಟೆಗೆ ಅಜ್ಜಿಗೆ ಊಟ ಕೊಡ್ಬೇಕು. ಅಲ್ಲಿವರೆಗೂ ನಾನೇನ್ ಮಾಡ್ಲಿ? ಕೆಲ್ಸ ಏನೂ ಇರ್ಲಿಲ್ಲ, ಅದಕ್ಕೆ ಸುಮ್ನೆ ಹುಡ್ಕೊಂಡ್ ಕೆಲ್ಸ ಮಾಡ್ತಿದ್ದೆ. ನೀನ್ ನನ್ ಜೊತೆ ಇರು, ನನ್ಗೂ ಬೋರ್ ಆಗ್ತಿರುತ್ತೆ. ನೀನ್ ನನ್ ಜೊತೆ ಇದ್ರೆ ಆಗ ನನ್ಗೂ ಬೋರ್ ಆಗಲ್ಲ ನೋಡು. ಹೇ ಮಿಂಚು, ನೇತ್ರವತಿ ಬಗ್ಗೆ ನನಗೆಲ್ಲ ಗೊತ್ತು ಅಂತ ಹೇಳ್ತದೆ, ಅವ್ರು ಏನ್ ಮಾಡಿದಾರೆ ಗೊತ್ತಾ? ಏನ್ ಮಾಡಿದ್ರು? ಹೋಗ್ಲಿ ಬಿಡು. ಅದೇನು ಅಂತ ಹೇಳ್ಬಾರ್ದಾ? ನಾನು ಬೆಳಿಗ್ಗೆ ನೋಡ್ತಾನೆ ಇದ್ದೀನಿ, ತಿಂದಿದೆ ತಿಂದಿಲ್ಲ ಅವರು. ಹೌದಾ ನೇತ್ರ? ಇಲ್ಲ ಮಿಂಚು. ಬಾ ತಿಂಡಿ ತಿನ್ನು. ನನಗ್ ಬೇಡ, ನಂಗೆ ಹಸಿವಿಲ್ಲ. ನೀನೀಗ ತಿಂತೀಯೋ ತಿನ್ನಲ್ವೋ, ನೀನೀಗ ತಿಂದಿಲ್ಲ ಅಂದ್ರೆ ನಾನ್ ಮಧ್ಯಾಹ್ನ ಊಟ ಮಾಡಲ್ಲ, ರಾತ್ರಿ ಉಪವಾಸ ಮಲ್ಕೋತೀನಿ. ಅಯ್ಯೋ ಮಿಂಚು, ಸರಿ ಬನ್ನಿ ತಿಂಡಿ ಮಾಡೋಣ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಮಿಂಚುವಿನ ಉಪವಾಸ ಸತ್ಯಾಗ್ರಹ ತಪ್ಪಿಸಿ ಮಿಂಚುವಿನ ಪ್ರಾಣ ಉಳಿಸಿದ ನನ್ನ ಪ್ರೀತಿಯ ನೇತ್ರವತಿಗೆ ಜೈ. ಮಿಸ್ಟರ್, ಏನಂದ್ರೆ ನೀವು? ನಮ್ಮ ಪ್ರೀತಿಯ ನೇತ್ರವತಿಗೆ ಜೈ ಅಂದೆ. ಊಟದ ವಿಷಯದಲ್ಲಿ ಯಾವತ್ತೂ ಸಂಕೋಚ ಪಡ್ಕೋಬಾರ್ದು. ನೋಡ್ ನಮ್ ವಿಕಿನ ಯಾವಾಗ್ಲೂ ತಿಂತಾನೆ ಇರ್ತಾನೆ, ಬಕಾಸುರ. ಬಾ ತಿಂಡಿ ತಿನ್ನುವಂತೆ. ಒಪ್ಕೊಂಬಿಡು ನೇತ್ರ, ನನ್ನನ್ನ ತುಂಬಾ ಪ್ರೀತಿ ಇದೆ ನಿನ್ ಮೇಲೆ. ನನಗ್ ನಿನ್ ಬೇಕು, ನಾನು ಹುಟ್ಟಿದ್ದೆ ನಿನಗೋಸ್ಕರ ಅನಿಸ್ತಿದೆ. ಒಪ್ಕೊಂಬಿಡು, ಒಪ್ಕೊಂಬಿಡು ನನ್ನ. ನರ್ಮದಾ ಕೆಲವು ವರ್ಷಗಳಿಂದ ನಿನ್ ಮುಖ ನೋಡಿದ್ದಕ್ಕಿಂತ ನಿನ್ ಬೆನ್ನು ನೋಡಿದ್ದೆ ಜಾಸ್ತಿ. ನಾನು ನೇತ್ರ, ಅಮ್ಮ ಅಮ್ಮ ಅಂತ ನನ್ನ ಮುಖದಲ್ಲಿ ಒಂದಿಷ್ಟು ನಗು ತರಿಸಿಲ್ಲ ಅಂದಿದ್ರೆ ಜೀವನನೇ ಬೇಡ ಅನ್ನಿಸ್ಬಿಡ್ತಿದ್ದೇನೋ ನನಗೆ. ನೀನು ಒಬ್ಬಳೆ ಮಗಳಾಗಿ ಇಷ್ಟು ಸಮಸ್ಯೆಗಳು ತುಂಬಿಕೊಂಡಿದ್ದಿದ್ರೆ ಏನಾಗ್ತಿತ್ತೋ ನನ್ನ ಬದುಕು. ಹೇಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ಗೆ ಹಗಲಾಗದ್ ಗೊತ್ತಾಗುತ್ತೆ, ರಾತ್ರಿ ಆಗದ್ ಗೊತ್ತಾಗುತ್ತೆ, ನಾವು ಮಾತಾಡೋದ್ ಗೊತ್ತಾಗುತ್ತೆ. ನೀನ್ ಯಾಕೆ ಮಾತಾಡ್ತಿಲ್ಲ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಹಣೆ ಬರಕ್ ಹೊಣೆ ಯಾರು ಅಂತ ನೇತ್ರ ಕೆಲ್ಸಕ್ಕೆ ಹೋಗಿದ್ದಾಳೆ. ಮನೆಗೊಂಚೂರು ಅಕ್ಕಿ ಬೇಳೆ ಎಲ್ಲ ತರಬೇಕು, ನಾನು ತಗೊಂಬಂದ್ಬಿಡ್ತೀನಮ್ಮ. ಹೆಣ್ಣುಮಕ್ಕಳ ಪಾಲಿಗೆ ಹಾಸಿಗೆ ಅನ್ನೋದು ಮುಳ್ಳು 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 ಇದು ಮುಳ್ಳು ಹಾಸಿಗೆ ಹಾಸಿಗೆ ಕೆಲವು ಹೆಣ್ಣುಮಕ್ಕಳ ಬದುಕನ್ನ
ಹೇಸಿಗೆ ಮಾಡಿಬಿಡುತ್ತೆ. ನನ್ ಕಡೆಯಿಂದ ಎಲ್ರಿಗೂ ಬಿಸಿ ಬಿಸಿಯಾದ ಜಾನ್ವಿ ಕಾಫಿ. ತಗೋ. ಒಂದ್ ನಿಮಿಷ ನನ್ಗೊಂದು ತುತ್ತು ಕೊಡ್ತೀಯಾ? ಅದಕ್ಕೇನಂತೆ, ಕೊಡ್ತೀನಿ. ನಾನು ಕೈ ತುತ್ತು ತಿನ್ಸೋದನ್ನ ಟಿವಿಲಿ ಸಿನಿಮಾದಲ್ಲಿ ನೋಡಿದ್ದೆ, ಆದರೆ ಇವತ್ತೇ ಅನುಭವ ಆಗಿದ್ದು. ಸೂಪರ್ ಆಗಿದೆ ಮಿಂಚು. ತಿಂಡಿ ನಾನ್ ಮಾಡಿದಲ್ಲ, ಗೊತ್ತಾ ನಿಂಗೆ? ಏನ್ ಗೊತ್ತಾ ನೇತ್ರ, ನಾನ್ ಬೆಳಿಗ್ಗೆ ಈ ತಿಂಡಿ ತಿಂದಿದ್ದೆ. ಸಪ್ಪೆ ಅನ್ನಿಸ್ತಿತ್ತು, ಆದ್ರೆ ಈಗ ನಿನ್ ಕೈಯಿಂದ ತಿಂದ್ಮೇಲೆ ಎಷ್ಟು ರುಚಿ ಅನ್ನಿಸ್ತಿದೆ ಗೊತ್ತಾ? ನಿನ್ ಕೈಯಲ್ಲೇನೋ ಮ್ಯಾಜಿಕ್ ಇದೆ. ಅಯ್ಯೋ ಸುಮ್ನೆ ಇರು ಮಿಂಚು. ಇನ್ ನೀನೇನಾದ್ರೂ ಅಡ್ಗೆ ಮಾಡ್ಬಿಟ್ರೆ? ಸರಿ, ಇನ್ನೊಂದ್ ತುತ್ತು ಎನಿಸ್ಲಾ, ಈಗ ನೀನ್ ತಿನ್ನು. ನಾನ್ ತಿನ್ನಿಸ್ಲಾ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಿಂಚು? ನಮ್ಮಮ್ಮನೇ ನಂಗೆ ತಿನ್ನಿಸ್ದಷ್ಟು ಸಂತೋಷ ಆಗ್ತಿದೆ ನಂಗೆ. ಕೆಲ್ಸಕ್ಕೆ ಬಂದಿರೋರು ಅಂದರೆ ಅವ್ರ ಹತ್ರ ಗತಿ ಇಲ್ಲದೆ ದುಡ್ಡಿಗೆ ಬಂದಿರೋದು ಅಂತ ತುಚ್ಛವಾಗಿ ನೋಡ್ತಾರೆ, ಅವ್ರನ್ನ ಬೈತಾರೆ. ಆದರೆ ನೀನು ನನ್ನನ್ನು ನೋಡ್ಕೊತಿರೋ ರೀತಿ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಮಿಂಚು. ಜಗತ್ತಲ್ಲೆಲ್ಲರೂ ನಿಂತಾರೇ ಇದ್ರೆ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವನೆ ಬರಲ್ಲ. ಇದಕ್ಕೆಲ್ಲ ಅಳ್ತಾರಾ? ನಾನ್ ನಿನ್ಗೆ ನನ್ನ ಫ್ರೆಂಡ್ಸ್ನ ಪರಿಚಯ ಮಾಡ್ಕೊಡ್ತೀನಿ. ಅವುಗಳ ಹೆಸರು ರಾಜ್ಕುಮಾರ, ರಾಜ್ಕುಮಾರಿ. ಬಾ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಮಿಂಚು ಇಲ್ಲ, ನೇತ್ರ ಇಲ್ಲ ಇಲ್ಲಿ. ಕಾಫಿ ತಂದಿರುವೆ ನಿಮಗಾಗಿ. ಎಲ್ಲೋದ್ರು ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನೇತ್ರ ಸೇರಿ ನಾನು. ಇದು ಮನೆ, ಕತ್ತರಿಸಿ ನೇತು ಹಾಕೋದಿಕ್ಕೆ ಕಸಾಯಿಖಾನೆ ಅಲ್ಲ. ಇಲ್ಲಿ ಎಲ್ಲ ನಿರ್ಧಾರಗಳು ನಂದೇ. ಪ್ರಪಂಚ ಹೇಗೋ ನಾನು ಹಾಗೆ. ಮನುಷ್ಯ ಹಸುಗೆ ಕಸ ಮುಸ್ರೆ ತಿನ್ಸಿ ಅದರಿಂದ ಹಾಲು ಪಡೆದು ಅದನ್ನು ಮಾರಿ ಬದುಕ್ತಾನೆ. ಇದರಲ್ಲಿ ಮಾನವೀಯತೆಯಲ್ಲಿದೆ. ಕತ್ತರಿಸಿ ಬಿಸಾಕಿ.